ಶಿವಪುರಾಣದಲ್ಲಿ ಜಲಂಧರನ ಶಿಕ್ಷೆ ಕಥೆಯಾಗಿ ವರ್ಣನೆಯಾಗಿದೆ. ಅಸುರ ರಾಜ ಜಲಂಧರ ಭಗವಂತ ಶಿವನ ಪುತ್ರನಾಗಿದ್ದ, ಮತ್ತೆ ಅವನ ಪರಮ ಶತ್ರು ಕೂಡ. ಈ ವಿರೋಧ ಭಾಸ ಜಲಂಧರನ ಚರಿತ್ರೆಯನ್ನ ರೋಚಕವಾಗಿಸಿತ್ತು. ಜಲಂಧರ್ ತನ್ನ ಹೆಂಡತಿ ವೃಂದಾಳ ಸತಿತ್ವದ ಶಕ್ತಿಯ ಕಾರಣದಿಂದ ಅಜಯನಾಗಿದ್ದ. ನಾನು ಅಸುರರ ರಾಜ ಜಲಂಧರ, ನನ್ನನ್ನು ಯುದ್ಧದಲ್ಲಿ ಯಾರು ಸೋಲಿಸಲು ಸಾಧ್ಯವಿಲ್ಲ. ಸ್ವಾಮಿ, ಇದು ನನ್ನ ಸೌಭಾಗ್ಯ. ಆದರೆ ನಾನು ನಿಮಗೆ ಒಂದು ಸಲಹೆ ಕೊಡಲು ಇಚ್ಛಿಸುತ್ತೇನೆ. ಹೇಳು, ಏನ್ ಹೇಳಬೇಕಂತಿದ್ದೀಯಾ ನೀನು? ನೀವು ದೇವತೆಗಳಲ್ಲಿರುವ ಶತ್ರುತ್ವವನ್ನು ಬಿಟ್ಟು ಬಿಡಿ, ಅಧರ್ಮದ ದಾರಿಯನ್ನು ಕೂಡ ಬಿಟ್ಟು ಬಿಡಿ, ಮತ್ತು ಅನ್ಯಾಯವನ್ನು ನಿಲ್ಲಿಸಿ. ವೃಂದ, ನನಗೆ ನಿನ್ನ ಈ ಮಾತು ಇಷ್ಟವಾಗುತ್ತಿಲ್ಲ. ನಾವು ದೇವರಲ್ಲ ದಾನವರು. ಅಸತ್ಯ, ಅನ್ಯಾಯ, ಅಧರ್ಮ, ಅನೀತಿ ಇವೇ ನಮ್ಮೆಲ್ಲರ ಆಭೂಷಣ. ನಾವು ಇದನ್ನ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಅಸುರ ರಾಜ ಜಲಂಧರ ವೃಂದಾಳ ಮಾತನ್ನು ಧಿಕ್ಕರಿಸಿ ಇಂದ್ರಲೋಕಕ್ಕೆ ಆಕ್ರಮಣ ಮಾಡಬೇಕು ಅಂತ ಯೋಜನೆ ಹಾಕ್ತಾನೆ. ಜಲಂಧರ ತನ್ನ ಸೇನೆಯನ್ನ ಕರ್ಕೊಂಡು ಇಂದ್ರಲೋಕಕ್ಕೆ ಹೋಗ್ತಾನೆ, ಮತ್ತಲ್ಲಿ ಆಕ್ರಮಣಕ್ಕೆ ಘೋಷಣೆ ಮಾಡ್ತಾನೆ. ದೇವರಾಜ ಇಂದ್ರ, ಜಲಂಧರ ಯುದ್ಧವನ್ನ ಬಯಸಿ ಬಂದಿದ್ದಾನೆ. ನನ್ನ ಇಚ್ಛೆಯನ್ನ ಪೂರ್ತಿಗೊಳಿಸು, ಬಾ ನನ್ನ ಜೊತೆಗೆ ಯುದ್ಧ ಮಾಡು. ಅಸುರರ ರಾಜ ಜಲಂಧರ, ನೀನು ದೇವಲೋಕದಲ್ಲಿ ಜೀವಂತವಾಗಿ ಬಂದಿದ್ದೀಯ, ಆದರೆ ಜೀವಂತವಾಗಿ ವಾಪಸ್ ಹೋಗುವುದಿಲ್ಲ. ಇವತ್ತು ನಿನ್ನ ಸಾವು ನಿಶ್ಚಯವಾಗಿದೆ. ಇಂದ್ರ, ನಿನ್ನ ವೀರತೆಯನ್ನ ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಇವತ್ತು ನಿನ್ನ ಜೊತೆಗೆ ಯುದ್ಧ ಮಾಡೋದ್ರಲ್ಲಿ ಆನಂದ ಬರುತ್ತದೆ. ಆಕ್ರಮಣ! ಆಕ್ರಮಣದ ಘೋಷಣೆಯಿಂದ ಯುದ್ಧ ಆರಂಭ ಆಗತ್ತೆ. ಇಂದ್ರ ಹಾಗೂ ಜಲಂಧರ ಒಬ್ರು ಮೇಲೆ ಒಬ್ರು ತೀಕ್ಷ್ಣವಾದ ಆಕ್ರಮಣ ಮಾಡ್ತಾರೆ. ಎರಡು ಸೇನೆಗಳು ಒಬ್ರು ಜೊತೆ ಒಬ್ರು ಹೋರಾಡ್ತಿರ್ತಾರೆ. ವೃಂದಾಳ ಶಕ್ತಿ ಜಲಂಧರನಿಗೆ ಸುರಕ್ಷಾ ಕವಚ ಆಗೋಗತ್ತೆ. ಇಂದ್ರ ಹಾಗೂ ದೇವತೆಗಳು ಹತಾಶರಾಗ್ತಾರೆ. ಕೊನೆಯಲ್ಲಿ ದೇವತೆಗಳು ಸೋತು ಹೋಗಿ ದೇವಲೋಕದಿಂದ ಓಡ್ ಹೋಗ್ತಾರೆ. ವೃಂದ, ನಿನ್ನ ವರದಾನದ ಶಕ್ತಿಯಿಂದ ಇವತ್ತು ಮತ್ತೆ ಚಮತ್ಕಾರವಾಗಿದೆ. ನನಗೆ ಗೆಲುವು ಸಿಕ್ಕಿದೆ. ನಾನು ಇಂದ್ರನನ್ನ ಸೋಲಿಸಿದ್ದೇನೆ. ದೇವತೆಗಳ ಪರಾಜಯ ಜಲಂಧರನಿಗೆ ಅತ್ಯಾಚಾರ ಮಾಡೋದಕ್ಕೆ ಉತ್ತೇಜನ ಕೊಡುತ್ತೆ. ಅವನ ಆತಂಕದ ಸಾಹಸ ಇನ್ನೂ ಜಾಸ್ತಿ ಆಗತ್ತೆ. ಅದರಿಂದ ಪ್ರಭಾವಿತನಾಗಿ ಜಲಂಧರ ವಿಷ್ಣು ಲೋಕಕ್ಕೂ ಆಕ್ರಮಣ ಮಾಡೋದಕ್ಕೆ ಯೋಜನೆ ಮಾಡ್ತಾನೆ. ನಮ್ಮ ಮುಂದಿನ ಹೆಜ್ಜೆ ವಿಷ್ಣು ಲೋಕ. ನಾವು ವಿಷ್ಣು ಲೋಕದ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಳ್ಳೋಣ. ಜಲಂಧರನ ಅಧಿಕಾರದ ವಿಸ್ತಾರ ಅಸುರ ಲೋಕದಿಂದ ವಿಷ್ಣು ಲೋಕದವರೆಗೂ ಇರುತ್ತದೆ. ಆಕ್ರಮಣಕ್ಕೆ ತಯಾರಿಯನ್ನ ಮಾಡಿ. ಜಲಂಧರನ ಈ ಘಾತಕ ಯೋಜನೆ ದೇವತೆಗಳು ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡತ್ತೆ. ಭಗವಂತ ಶಿವ ಹಾಗೂ ದೇವಿ ಪಾರ್ವತಿ ಜಲಂಧರನ ಹೆಚ್ಚುತ್ತಿರುವ ಕೋಪ ಹಾಗೂ ಪ್ರಭಾವವನ್ನ ತಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಜಲಂಧರನ ಪಾಪದ ಕೊಡ ತುಂಬುತ್ತಿದೆ. ಅವನು ಅವನ ದುಷ್ಕರ್ಮದಿಂದ ಮೃತ್ಯುವನ್ನ ಆಹ್ವಾನಗೊಳಿಸುತ್ತಿದ್ದಾನೆ. ಪ್ರಭು, ಜಲಂಧರ ನಿಮ್ಮದೇ ಅಂಶವಾಗಿದ್ದಾನೆ. ನೀವು ಅವನ ತಂದೆ ಸಮಾನ. ಜಲಂಧರ ಅಧರ್ಮದ ಮಾರ್ಗದಲ್ಲಿ ಸಾಗಿದರೆ ಅವನಿಗೆ ಶಿಕ್ಷೆ ಖಂಡಿತವಾಗಿಯೂ ಸಿಗುತ್ತೆ. ಆದರೆ ಈ ಸಮಯದಲ್ಲಿ ಅವನನ್ನು ತಡೆಯುವವರು ಯಾರು? ಅವನು ವಿಷ್ಣು ಲೋಕಕ್ಕೆ ಆಕ್ರಮಣ ಮಾಡಲು ಹೊರಟಿದ್ದಾನೆ. ಜಲಂಧರನ ಪತ್ನಿ ವೃಂದ, ಇನ್ನು ಅವಳೇ ಅವನನ್ನ ತಡಿಬೇಕು. ವೃಂದ ತನ್ನ ಗಂಡ ಜಲಂಧರನ ಅತ್ಯಾಚಾರದಿಂದ ಬೇಸತ್ತಿದ್ದಾಳೆ. ಅವಳು ಅವನ ಅಧರ್ಮನ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ಲು. ಆದ್ರೆ ಜಲಂಧರ ತನ್ನ ಅಹಂಕಾರದ ಕಾರಣ ಯಾರ ಮಾತನ್ನು ಕೇಳ್ತಾ ಇರ್ಲಿಲ್ಲ. ವೃಂದ ಇದೇ ವಿಚಾರದಲ್ಲಿ ತನ್ನ ದುಃಖನ ತಾನೇ ತೋಡ್ಕೋತಾಳೆ. ಅಸುರರಾಜ ಜಲಂಧರ, ನಿಮ್ಮ ಜೀವನದ ರಕ್ಷಣೆ ನನ್ನ ಧರ್ಮ. ಆದರೆ ನಿಮ್ಮ ಅಧರ್ಮ ನನ್ನ ಧರ್ಮದೊಂದಿಗೆ ಹೋರಾಡ್ತಾ ಇದೆ. ನಾನು ಪ್ರಾರ್ಥನೆ ಮಾಡ್ಕೊಳ್ಬಲ್ಲೆ, ಆದರೆ ಮಾರ್ಗದಲ್ಲಿ ಅಡ್ಡಿಯಾಗಲಾರೆ. ಹೇ ಭಗವಂತ, ನನ್ನ ಪತಿಯ ರಕ್ಷಣೆಯನ್ನು ಮಾಡು. ನಾನು ಸದಾ ಸೌಭಾಗ್ಯವತಿಯಾಗಿರಲು ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಬೇಕು. ವೃಂದಾಳ ಪ್ರಾರ್ಥನೆ ಮತ್ತು ಭಾವನೆಯನ್ನ ಲಕ್ಷ್ಯದಲ್ಲಿಟ್ಕೊಂಡು ಜಲಂಧರ ವಿಷ್ಣು ಲೋಕನ ತಲುಪ್ತಾನೆ. ಅಲ್ಲಿ ತನ್ನ ಸೇನೆಗೆ ಆಕ್ರಮಣದ ಆದೇಶವನ್ನ ಕೊಡ್ತಾನೆ. ನಾವು ವಿಷ್ಣು ಲೋಕಕ್ಕೆ ಪ್ರವೇಶಗೊಂಡಿದ್ದೇವೆ. ಆಕ್ರಮಣಕ್ಕೆ ಎಚ್ಚರವಾಗಿರಿ. ವಿಷ್ಣು ತುಂಬಾನೇ ಬುದ್ಧಿವಂತ. ಯಾವುದೇ ಕ್ಷಣದಲ್ಲಿ ರೂಪವನ್ನ ಬದಲಾಯಿಸಿ ಹೊಸ ಅವತಾರದೊಂದಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಬಹುದು. ಜಲಂಧರ, ನಿನ್ನನ್ನು ಅಂತ್ಯಗೊಳಿಸಲು ನನಗೆ ಅವತಾರವನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಹಾ ಜಲಂಧರ, ವಿಷ್ಣು ನಿನ್ನೊಂದಿಗೆ ಯುದ್ಧ ಮಾಡುವುದಿಲ್ಲ. ದೇವಿ ಲಕ್ಷ್ಮಿ, ಖಂಡಿತವಾಗಿ ನಿಮ್ಮ ಪತಿ ಯುದ್ಧಕ್ಕೂ ಮುಂಚೆ ತನ್ನ ಸೋಲನ್ನ ಒಪ್ಪಿಕೊಂಡಿದ್ದಾನೆ. ಇಲ್ಲ ಜಲಂಧರ, ಇದು ವಿಷ್ಣುವಿನ ಸೋಲಲ್ಲ, ಗೆಲುವು. ಜಲಂಧರ, ಕೇವಲ ಇದು ನನ್ನ ಗೆಲುವಲ್ಲ, ಇದು ನಮ್ಮಿಬ್ಬರ ಗೆಲುವು.
ನನಗಿದು ಅರ್ಥವಾಗಲಿಲ್ಲ. ನಿನ್ನ ಜನ್ಮ ಸಮುದ್ರದೊಂದಿಗೆ ಆಗಿದೆ, ಹಾಗಾಗಿ ನೀನು ಜಲಪುತ್ರನಾಗಿರುವೆ. ಹಾಗೂ ದೇವಿ ಲಕ್ಷ್ಮಿ ಕೂಡ ಸಮುದ್ರದಿಂದ ಹುಟ್ಟಿರುವುದು, ಇವರು ಕೂಡ ಜಲಕನ್ಯೆ. ಹೌದು ಜಲಂಧರ, ಆ ದೃಷ್ಟಿಯಲ್ಲಿ ನಾವಿಬ್ಬರು ಅಣ್ಣ ತಂಗಿಯರಾಗಿದ್ದೇವೆ. ಹಾಗಾಗಿ ಯಾವುದೇ ಅಣ್ಣ ತನ್ನ ತಂಗಿಯ ಜೀವನ ನಾಶ ಮಾಡಲು ಸಾಧ್ಯವೇ? ಅವಳ ಸೌಭಾಗ್ಯಕ್ಕೆ ಧಕ್ಕೆಯನ್ನು ತರಲು ಹೇಗೆ ಸಾಧ್ಯ? ನಾನು ದೇವಿ ಲಕ್ಷ್ಮಿಯ ಮಾತನ್ನ ಒಪ್ಪುತ್ತೇನೆ, ಹಾಗಾಗಿ ವಿಷ್ಣುವಿನ ಮೇಲೆ ಯುದ್ಧ ಮಾಡುವುದಿಲ್ಲ. ಆದರೆ ಶಿವರೊಂದಿಗೆ ಯುದ್ಧವನ್ನ ಖಂಡಿತವಾಗಿಯೂ ಮಾಡುತ್ತೇನೆ. ಜಲಂಧರ ಯುದ್ಧ ಭೂಮಿಯನ್ನ ಬದಲಾಯಿಸ್ದ, ಆದ್ರೆ ಯುದ್ಧದ ವಿಚಾರವಲ್ಲ, ಮತ್ತೆ ಪರಶಿವನಿಗೆ ಯುದ್ಧದ ಆಮಂತ್ರಣ ಕೊಡ್ತಾನೆ. ಭೋಲೆನಾಥ್, ನಾನು ಯುದ್ಧವನ್ನ ಬಯಸಿ ನಿಮ್ಮ ದ್ವಾರದ ಮುಂದೆ ಬಂದಿದ್ದೇನೆ. ಇವತ್ತು ನನಗೆ ವರದಾನವಲ್ಲ, ಯುದ್ಧ ಬೇಕು. ಜಲಂಧರ, ನನ್ನ ವರದಾನದಿಂದ ಶಕ್ತಿಯನ್ನ ಪ್ರಾಪ್ತಿಗೊಳಿಸಿ ನಮ್ಮ ಜೊತೆಗೆ ಯುದ್ಧ ಮಾಡಲು ಬಂದಿದ್ದೀಯ, ಇದು ನಿನ್ನ ದಡ್ಡತನ, ಇದಕ್ಕೆ ದಂಡನೆ ಖಂಡಿತವಾಗಿಯೂ ಸಿಗುತ್ತೆ. ಶಿವಶಂಕರ ಶಬ್ದವಲ್ಲ, ಶಬ್ದವೇದಿ ಬಾಣವನ್ನ ಬಿಡು. ಜಲಂಧರ ಮತ್ತು ಪರಶಿವ ಯುದ್ಧ ಮಾಡೋಕ್ ಆರಂಭ ಮಾಡ್ತಾರೆ. ಘಾತಕವಾದ ಅಸ್ತ್ರ ಶಸ್ತ್ರಗಳನ್ನ ಪ್ರಹಾರ ಮಾಡ್ತಾರೆ. ವೃಂದಾಳ ವರದಾನದ ಶಕ್ತಿ ಜಲಂಧರನಿಗೆ ಮತ್ತೊಮ್ಮೆ ಸುರಕ್ಷಾ ಕವಚ ಪ್ರದಾನ ಮಾಡುತ್ತೆ. ಹಾಗಾಗಿ ಪರಶಿವನ ಪ್ರತಿಯೊಂದು ಪ್ರಹಾರ ಪ್ರಭಾವಹೀನವಾಗ್ತಾ ಹೋಗುತ್ತೆ. ಇಂದ್ರ ಚಿಂತಿತನಾಗಿ ಶ್ರೀ ವಿಷ್ಣುವಿನ ಚರಣಕ್ಕೆ ಹೋಗ್ತಾನೆ. ಪ್ರಭು, ಯುದ್ಧ ಘೋರವಾಗಿ ನಡೀತಾ ಇದೆ. ಶಿವಜಿಯ ಘಾತಕವಾದ ಶಸ್ತ್ರಗಳು ಜಲಂಧರನ ಮೇಲೆ ಪುಷ್ಪವಾಗಿ ಬೀಳುತ್ತಿದೆ. ಹೌದು ಇಂದ್ರದೇವ, ಈ ಸಮಯದಲ್ಲಿ ಜಲಂಧರ ಅಜೇಯ, ಅವನನ್ನ ಯಾರು ಸೋಲಿಸಲು ಸಾಧ್ಯವಿಲ್ಲ. ಆದರೆ ಜಲಂಧರನ ಸೋಲು ಹಾಗೂ ಅವನ ಸಾವು ಅವಶ್ಯಕ. ಜಲಂಧರನ ಸೋಲು ಯಾವಾಗ ಆಗುತ್ತೆ ಅಂದರೆ ಬೃಂದನ ಧ್ಯಾನ ಭಂಗವಾದಾಗ. ಹೌದು ಪ್ರಭು, ಅದಕ್ಕಾಗಿ ನೀವು ಲೀಲೆಯನ್ನ ಮಾಡಬೇಕು. ದೇವೇಂದ್ರ, ಜಲಂಧರನ ಜೀವನ ಲೀಲೆ ಇನ್ನು ನನ್ನ ಲೀಲೆಯಿಂದ ಸಮಾಪ್ತಿಯಾಗುತ್ತೆ. ಜಲಂಧರ ಮತ್ತು ಶಿವನ ಯುದ್ಧ ನಿರಂತರವಾಗಿ ನಡೀತಾ ಇತ್ತು, ಮತ್ತೆ ಸಮಯದ ಜೊತೆಗೆ ಅದು ಇನ್ನೂ ಹೆಚ್ಚಾಗ್ತಾನೇ ಹೋಯ್ತು. ಭಗವಂತ ವಿಷ್ಣು ಜಲಂಧರನ ರೂಪ ಧಾರಣೆ ಮಾಡಿ ವೃಂದಾಳ ಹತ್ರ ಹೋಗ್ತಾನೆ. ಈ ಲೀಲೆ ಬಗ್ಗೆ ಗೊತ್ತಿಲ್ಲದೆ ಇರೋ ವೃಂದ ಜಲಂಧರನಿಗೆ ತನ್ನ ಪ್ರೀತಿಯನ್ನ ಧಾರೆ ಎರಿತಾಳೆ. ವೃಂದ, ನನಗೆ ಯುದ್ಧ ಮಾಡಿ ಸುಸ್ತಾಗಿದೆ, ನಾನು ವಿಶ್ರಾಂತಿಯನ್ನ ಪಡ್ಕೋಬೇಕು. ನಾನು ನನ್ನ ಸೇವೆಯಿಂದ ನಿಮ್ಮ ಈ ದಣಿವನ್ನ ದೂರ ಮಾಡ್ತೀನಿ, ಬನ್ನಿ ವಿಶ್ರಾಂತಿ ತಗೊಳ್ಳಿ. ವೃಂದ ಭಗವಂತ ವಿಷ್ಣುನ ಜಲಂಧರ ಅಂತ ಅನ್ಕೊಂಡು ತನ್ನ ಕೋಣೆ ಕರ್ಕೊಂಡು ಹೋಗ್ತಾಳೆ. ಈ ಪ್ರಕಾರ ಅವಳ ಪತಿವ್ರತೆ ಭ್ರಷ್ಟ ಆಗೋಗತ್ತೆ. ಸತಿತ್ವ ಭಂಗ ಆಗ್ತಿದ್ದ ಹಾಗೆ ಜಲಂಧರ ಯುದ್ಧದಲ್ಲಿ ಸೋಲಕಾರಂಭ ಮಾಡ್ತಾನೆ. ಕೊನೆಯಲ್ಲಿ ಶಿವನ ಒಂದು ಬಾಣದಿಂದ ಜಲಂಧರನ ವಧೆ ಆಗೋಗತ್ತೆ. ಜಲಂಧರನ ಮೃತ್ಯುವಿನ ಕಾರಣ ದೇವ್ರ ಮನೇಲಿದ್ದಂತ ದೀಪ ಆರೋಗತ್ತೆ. ವೃಂದಾಗೆ ಅಪ್ಶಕುನದ ಆಭಾಸ ಆಗತ್ತೆ. ಅವಳು ತನ್ನ ಕೋಣೆನಲ್ಲಿ ಕೂತಿದ್ದಂತ ಜಲಂಧರನನ್ನ ಅನುಮಾನದಿಂದ ನೋಡ್ತಾಳೆ, ಮತ್ತೆ ಕೋಪಿಸ್ಕೊಂಡು ಅವನನ್ನ ಕೇಳ್ತಾಳೆ. ನನ್ನ ದೇವರ ಮನೆಯ ದೀಪ ಆರಿ ಹೋಯ್ತು, ಅದರ ಅರ್ಥ ನನ್ನ ಪತಿಯ ಮೃತ್ಯುವಾಗಿದೆ ಅಂದ ಮೇಲೆ ಯಾರು ನೀನು? ವೃಂದ, ನಾನು ಭಗವಾನ್ ವಿಷ್ಣು. ಜಲಂಧರನ ದುಷ್ಟತನ ನನಗೆ ರೂಪ ಬದಲಾಯಿಸುವಂತೆ ಮಾಡಿದೆ. ಹೇ ವಿಷ್ಣು, ನೀವು ನನ್ನ ಪತ್ನಿ ವ್ರತ ಧರ್ಮ ನಷ್ಟ ಮಾಡಿ ಅನ್ಯಾಯ ಮಾಡಿದ್ದೀರಿ. ವೃಂದ, ನಾನು ಕೇವಲ ಜಲಂಧರನ ರೂಪ ಧಾರಣೆ ಮಾಡಿದ್ದೆ, ಆದರೆ ನಿನ್ನ ಮಾನ ಸನ್ಮಾನಕ್ಕೆ ಧಕ್ಕೆಯನ್ನ ತಂದಿಲ್ಲ. ನೀನು ಇವತ್ತಿಗೂ ಪವಿತ್ರ ಹಾಗೂ ಪತಿವ್ರತೆ. ಭಗವಂತನ ರೂಪದಲ್ಲಿ ನೀವು ಬಂದಿದ್ದರೆ ನಾನು ನಿಮ್ಮನ್ನು ಪೂಜಿಸುತ್ತಿದ್ದೆ, ಆದರೆ ಪತಿ ರೂಪದಲ್ಲಿ ಬಂದು ನೀವು ನನ್ನ ಸಾಧನೆಯನ್ನು ಭಂಗ ಮಾಡಿದ್ದೀರಿ. ಹಾಗಾಗಿ ನಾನು ನನ್ನ ಶಕ್ತಿಯಿಂದ ಆತ್ಮದಹನ ಮಾಡಿಕೊಳ್ಳುತ್ತಿದ್ದೇನೆ. ನೀವು ನನ್ನ ಮತ್ತು ನನ್ನ ಪತಿಯ ಅಪರಾಧಗಳನ್ನು ಕ್ಷಮಿಸಿಬಿಡಿ. ವೃಂದ ತನ್ನ ಸತಿತ್ವದ ಶಕ್ತಿಯಿಂದ ಅಗ್ನಿಯನ್ನ ಉತ್ಪನ್ನ ಮಾಡಿಕೊಂಡು ಆತ್ಮದಹನ ಮಾಡ್ಕೊಂಡ್ಬಿಡ್ತಾಳೆ. ವೃಂದ ಸುಟ್ಟು ಅಲ್ಲೇ ಭಸ್ಮ ಆಗೋಗ್ತಾಳೆ. ಆ ಭಸ್ಮದಿಂದಾಗಿ ಒಂದು ತುಳಸಿಯ ಗಿಡ ಹೊರಗೆ ಬರತ್ತೆ. ಭಗವಂತ ವಿಷ್ಣು ಆ ತುಳಸಿಗೆ ಹೇಳ್ತಾನೆ, ವೃಂದ ಈ ತುಳಸಿಯ ರೂಪದಲ್ಲಿ ನಿನಗೆ ಮರುಜನ್ಮ ಸಿಕ್ಕಿದೆ. ನಾನು ಆಶೀರ್ವಾದ ಮಾಡುತ್ತೇನೆ, ಪ್ರತಿ ಮನೆಯ ಅಂಗಳದಲ್ಲಿ ತುಳಸಿಯ ಗಿಡವನ್ನ ನೆಡಲಾಗುವುದು, ಹಾಗೂ ಪ್ರತಿನಿತ್ಯ ನಿನ್ನ ಪೂಜೆ ನಡೆಯುತ್ತೆ. ಭಗವಂತ ವಿಷ್ಣು ತುಳಸಿಗೆ ಆಶೀರ್ವಾದ ಮಾಡ್ತಾನೆ. ತುಳಸಿ ಗಿಡದಿಂದ ವೃಂದಾಳ ಆತ್ಮ ಹೊರಗೆ ಬಂದು ಆಕಾಶದ ಕಡೆಗೆ ಹೋಗತ್ತೆ. ದೇವಗಣಗಳು ಅವಳ ಮೇಲೆ ಹೂವಿನ ಮಳೆಯನ್ನೇ ಸುರಿಸ್ತಾರೆ.